ಥೈರಾಯ್ಡ್ಗೆ ಜೀವನ ಪರ್ಯಂತ ಮಾತ್ರೆಗಳನ್ನು ತೆಗೆದುಕೊಳ್ಬೇಕಾ, ಥೈರಾಯ್ಡ್ ಗುಣ ಆಗದೇ ಇರೋ ಕಾಯಿಲೆನ, ಅಥವಾ ಥೈರಾಯ್ಡ್ ಬಂದಮೇಲೆ ಮಕ್ಕಳಾಗೋದಿಲ್ವಾ? ಮತ್ತು ಥೈರಾಯ್ಡ್ ಅನ್ನೋದು ಕಾಯಿಲೆ ಅಲ್ಲ, ಒಂದು ಸಮಸ್ಯೆ. ಯಾವ ಥೈರಾಯ್ಡ್ ಸಮಸ್ಯೆಯಿಂದ ಕೂದಲು ಉದುರುತ್ತೆ ಅಂತೇಳಿ ಮಾತ್ರೆ ಶುರು ಮಾಡ್ತಿರೋ ಅದೇ ಮತ್ತೆ ಮತ್ತಷ್ಟು ಕೂದಲು ಉದುರಿಸುತ್ತೆ. ಥೈರಾಯ್ಡಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಿರೋದು ಮಾತ್ರೆ ಸೇರಿಸಿದಾಗ ಮತ್ತಷ್ಟು ಡಬಲ್ ಆಗುವಂಥ. ನಮಸ್ತೆ ವೀಕ್ಷಕರೇ, ಯೋಗವನ ಬೆಟ್ಟದ ವತಿಯಿಂದ ಬರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬರ್ತಾ ಇದೆ ಅನ್ನೋದು ಪ್ರೇಕ್ಷಕರ ವೀಕ್ಷಕರ ಒಂದು ಮನದಾಳದ ಮಾತಾಗಿದೆ. ಅದೇ ಪ್ರಕಾರ ನೀವೇ ಬೇಡಿಕೆ ಇಟ್ಟಂಥ ಸಮಸ್ಯೆಗಳಲ್ಲಿ ಒಂದಾದ ಥೈರಾಯ್ಡ್, ಈ ಥೈರಾಯ್ಡ್ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ರಿ. ಥೈರಾಯ್ಡ್ ಅಂದರೆ ಏನು ಅಂತ ಕೇಳಿದ್ರಿ, ಅದೇ ವಿಚಾರವಾಗಿ ಮಾತಾಡೋ ಒಂದು ಸಂಚಿಕೆ ಇದಾಗಿದೆ. ಮೊದಲಿಗೆ ಥೈರಾಯ್ಡ್ ಅಂದರೆ ಏನು ಅಂತ ತಿಳಿಬೇಕಾಗುತ್ತೆ. ನಂತರ ಥೈರಾಯ್ಡ್ಗೆ ಜೀವನ ಪರ್ಯಂತ ಮಾತ್ರೆಗಳನ್ನು ತೆಗೆದುಕೊಳ್ಬೇಕಾ, ಥೈರಾಯ್ಡ್ ಗುಣ ಆಗದೇ ಇರೋ ಕಾಯಿಲೆನ, ಅಥವಾ ಥೈರಾಯ್ಡ್ ಬಂದಮೇಲೆ ಮಕ್ಕಳಾಗೋದಿಲ್ವಾ, ಇವೆಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ನೀವು ನೋಡೋದು ಮತ್ತು ಅನುಮಾನಗಳನ್ನು ತಲೆಯಲ್ಲಿ ಇಟ್ಕೊಳ್ಳೋದು ಇದು ಸಹಜವಾಗಿದೆ. ಅದೆಲ್ಲದರ ಬಗ್ಗೆ ಇವತ್ತು ವಿಚಾರವನ್ನು ತಿಳಿಯೋಣ. ಈ ಒಂದು ಥೈರಾಯ್ಡ್ ಅಂದರೆ ಏನು ಅಂತ ನಾವು ಫಸ್ಟ್ ತಿಳಿಬೇಕಾಗುತ್ತೆ. ಥೈರಾಯ್ಡ್ ಅನ್ನೋದು ಕಾಯಿಲೆ ಅಲ್ಲ, ಒಂದು ಸಮಸ್ಯೆ, ಒಂದು ಗ್ರಂಥಿಗಳ ಅಸಮತೋಲನ ಅಂತಲೇ ಹೇಳ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕೂಡ ಹೇಳ್ತೀವಿ. ಈ ಥೈರಾಯ್ಡ್ ಅನ್ನೋವಂಥದ್ದು ನಮ್ಮ ಗಂಟಲ ಭಾಗದಲ್ಲಿ ಚಿಟ್ಟೆ ಆಕಾರದಲ್ಲಿರ್ತಕ್ಕಂಥ ಒಂದು ಗ್ರಂಥಿಯಾಗಿದೆ. ಈ ಗ್ರಂಥಿಯಿಂದ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ ಅಂತ ಏನು ಹೇಳ್ತೀವಿ, ಈ ಗ್ರಂಥಿಯಿಂದ ಬಿಡುಗಡೆ ಆಗ್ತಕ್ಕಂಥ ಅಂಶ ನಮ್ಮ ದೇಹದ ಪೋಷಣೆಯನ್ನು ಮಾಡ್ತಾ ಇದೆ. ನಮ್ಮ ದೇಹದ ವಯಸ್ಸು, ಎತ್ತರ, ತೂಕ ಪ್ರತಿಯೊಂದನ್ನು ಆಧಾರವಾಗಿಟ್ಕೊಂಡು ಆ ಒಂದು ಗ್ರಂಥಿಯಿಂದ ದ್ರವ ಉತ್ಪತ್ತಿಯಾಗ್ತದೆ. ಈ ಒಂದು ಉತ್ಪತ್ತಿಯಾದಂಥ ಹಾರ್ಮೋನ್ ಇಡೀ ದೇಹದ ಪೋಷಣೆ ಅಂತ ಹೇಳಿದ್ರೆ ನಮ್ಮ ತಲೆಯ ಕೂದಲಿನಿಂದ ಹಿಡಿದು ಕಾಲಿನ ಉಗುರಿನ ತನಕ ಕೂಡ ಪೋಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ, ಆರೈಕೆಯನ್ನು ಮಾಡುತ್ತೆ. ಈ ದ್ರವ ಉತ್ಪತ್ತಿಯಾಗೋದ್ರಿಂದ ನಿಮ್ಮ ಕೂದಲು ಉದುರೋದಿಲ್ಲ, ಕೂದಲು ಪೋಷಣೆ ಚೆನ್ನಾಗಿರುತ್ತೆ, ಕೂದಲು ಬೇಗ ಬಿಳಿಯಾಗೋದಿಲ್ಲ, ಕೂದಲಲ್ಲಿ ಜೀವ ಕಳ್ಕೊಳ್ಳೋಂಥ ಸ್ಥಿತಿ ಕಾಣಿಸೋದಿಲ್ಲ. ಹಾಗಾಗಿ ಕೂದಲಿನ ಪೋಷಣೆ ಆಗುತ್ತೆ ಮತ್ತು ಚರ್ಮದ ಪೋಷಣೆ. ಈ ಒಂದು ಗ್ರಂಥಿ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇತ್ತಂದರೆ ನಿಮ್ಮ ಚರ್ಮ ತುಂಬ ಕಳಕಳೆಯಾಗಿರುತ್ತೆ ಮತ್ತು ಯಾವುದೇ ರೀತಿಯ ಕಲೆಗಳಿಲ್ಲದೆ ಇರೋಗೆ ನೀವು ಕಾಪಾಡ್ಕೊಳ್ಬೋದು, ಕಾಂತಿಯನ್ನು ಹೆಚ್ಚಿಸ್ಕೊಳ್ಬೋದು. ಇನ್ನು ದೇಹದ ತೂಕವನ್ನು ಬ್ಯಾಲೆನ್ಸ್ ಮಾಡುತ್ತೆ. ಈ ಒಂದು ದ್ರವ ಸಮತೋಲನವಾಗಿ ನಮಗೆ ಸಿಗ್ತಾ ಇದ್ದರೆ ದೇಹದ ತೂಕ ಎತ್ತರಕ್ಕೆ ತಕ್ಕಷ್ಟು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಹೆಣ್ಣು ಮಕ್ಕಳ ಋತುಚಕ್ರವನ್ನು ಬ್ಯಾಲೆನ್ಸ್ ಮಾಡುತ್ತೆ, ಗರ್ಭಕೋಶದ ಆರೈಕೆ ಮಾಡುತ್ತೆ. ಈ ಗರ್ಭಕೋಶದ ಆರೈಕೆ ಚೆನ್ನಾಗಿದ್ದಾಗ ಋತುಚಕ್ರ ಸರಿಯಾಗಿರುತ್ತೆ, ಯಾವುದೇ ರೀತಿಯ ಗರ್ಭಕೋಶದ ಸಮಸ್ಯೆಗಳು ಬರೋದಿಲ್ಲ. ಮತ್ತು ಇನ್ನು ಅಂಗಾಂಗಗಳ ಆರೈಕೆ ಇರಬಹುದು, ಪ್ರತಿಯೊಂದರ ಆರೈಕೆ ಈ ಒಂದು ಗ್ರಂಥಿ ಮಾಡ್ತಾ ಇರುತ್ತೆ. ಇಲ್ಲಿ ಯಾವಾಗ ಕಡಿಮೆ ಉತ್ಪತ್ತಿ ಅಥವಾ ಹೆಚ್ಚು ಉತ್ಪತ್ತಿ ಆಗುತ್ತೋ ಈ ಒಂದು ಇಂಬ್ಯಾಲೆನ್ಸ್ನ ನಾವು ಥೈರಾಯ್ಡ್ ಅಂತ ಹೇಳಿ ಕರಿತೀವಿ. ಇದೊಂದು ಇಂಬ್ಯಾಲೆನ್ಸ್ ಅಂದರೆ ಒಂದು ಸಾಮಾನ್ಯ ಸಮಸ್ಯೆ ಅಷ್ಟೇ. ಈ ಸಮಸ್ಯೆಗೆ ಬದುಕಿರೋವರೆಗೂ ಔಷಧಿ ತಿನ್ನಬೇಕಾ ಅಂತ ಹೇಳಿ ತಿಂತಾನೆ ಇರ್ತೀರಾ. ಈ ಔಷಧಿಯನ್ನು ತಗೊಳ್ತಾ ಒಟ್ಟಾರೆ 16 ನಿಮಗೆ ಸೈಡ್ ಎಫೆಕ್ಟ್ಗಳು ಕೂಡ ಕಂಡುಬರ್ತವೆ. ಯಾವೆಲ್ಲ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರೆ, ಯಾವ ಥೈರಾಯ್ಡ್ ಸಮಸ್ಯೆಯಿಂದ ಕೂದಲು ಉದುರುತ್ತೆ ಅಂತೇಳಿ ಮಾತ್ರೆ ಶುರು ಮಾಡ್ತಿರೋ ಅದೇ ಮತ್ತೆ ಮತ್ತಷ್ಟು ಕೂದಲು ಉದುರಿಸುತ್ತೆ. ಯಾವ ಸಮಸ್ಯೆಯಿಂದ ತೂಕ ಜಾಸ್ತಿ ಆಗುತ್ತೆ ಅಂತ ನೀವು ಮಾತ್ರೆ ತಗೊಳ್ತಿರೋ ಆ ಮಾತ್ರೆ ಮತ್ತಷ್ಟು ತೂಕ ಜಾಸ್ತಿ ಮಾಡಿಸುತ್ತೆ, ಮತ್ತಷ್ಟು ನಿಮ್ಮ ಮೆದುಳಿನ ಮೇಲೆ ಆಘಾತವನ್ನು ಉಂಟು ಮಾಡುತ್ತೆ, ನಿದ್ರಾಹೀನತೆ, ಆತಂಕ, ಭಯ, ಮೂಡ್ ಸ್ವಿಂಗ್ಸ್ ಆಗೋದು, ಬೇಗ ಕೋಪ ಬರೋದು, ಟೆನ್ಷನ್ ಆಗೋದು, ಹಸಿವಾಗದೇ ಇರೋದು, ಭಯ ಆಗುವಂಥದ್ದು, ಈ ರೀತಿ ಅನೇಕ ಸಮಸ್ಯೆಗಳು ನಿಮ್ಮ ಮಾತ್ರೆಯಿಂದನೇ ಬರುತ್ತೆ. ಆದರೆ ನೀವು ಮಾತ್ರೆನ ಮರ್ತು ಬಿಡ್ತೀರಾ, ಥೈರಾಯ್ಡಿಂದ ಬರುತ್ತೆ ಅಂತ ನೀವು ತಿಳಿತಾ ಹೋಗ್ತೀರಾ. ಸೊ ಥೈರಾಯ್ಡಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಾ ಇರೋದು ಮಾತ್ರೆ ಸೇರಿಸಿದಾಗ ಮತ್ತಷ್ಟು ಡಬಲ್ ಆಗುವಂಥ ಸಮಸ್ಯೆ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಥೈರಾಯ್ಡ್ ಅನ್ನೋ ಸಮಸ್ಯೆಗೆ ದೀರ್ಘಾವಧಿಯ ಮಾತ್ರೆ ಅವಶ್ಯಕತೆ ಇಲ್ಲ. ಕೇವಲ ನಿಮ್ಮ ಜೀವನ ಶೈಲಿಯ ಬದಲಾವಣೆ ಜೊತೆಗೆ ದೇಶೀಯ ವೈದ್ಯ ಪದ್ಧತಿ, ನೈಸರ್ಗಿಕವಾಗಿ ನೀವು ನಿಮ್ಮ ದೇಹಕ್ಕೆ ಒಂದು ಆರೈಕೆಯನ್ನು ಮಾಡಿದ್ರೆ ಖಂಡಿತ ಈ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಮುಖ ಮಾಡಿಕೊಳ್ಳಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದು, ಇತ್ತೀಚೆಗೆ ಮೊದಲು ಹೆಣ್ಣು ಮಕ್ಕಳಿಗೆ ಮಾತ್ರ ಕಾಡ್ತಾ ಇದ್ದಂಥ ಸಮಸ್ಯೆ ಈಗ ಚಿಕ್ಕ ಮಕ್ಕಳಿಗೆ, ಪುರುಷರಲ್ಲಿ ಎಲ್ಲರಲ್ಲೂ ಈ ಥೈರಾಯ್ಡ್ ಅನ್ನೋ ಒಂದು ರಿಪೋರ್ಟು ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಮೂಲ ಅಂತಲೇ ಹುಡುಕಿದ್ರೆ ನಿಮ್ಮ ತೀವ್ರ ಮಲಬದ್ಧತೆ ಇಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ನಂತರ ನಿಮ್ಮ ತಪ್ಪಿದ ಆಹಾರ ಶೈಲಿ, ವ್ಯಾಯಾಮ ಇಲ್ಲದ ದೇಹ, ದಂಡನೆ ಇಲ್ಲದಂಥ ಜೀವನ ಮತ್ತು ಮಲಗೋ ಸಮಯ, ಏಳೋ ಸಮಯ ಸರಿ ಇಲ್ಲದೆ ಇರೋದು, ಲೇಟಾಗಿ ಮಲಗೋದು, ಲೇಟಾಗಿ ಹೇಳೋದು, ಲೇಟಾಗಿ ಆಹಾರ ತೆಗೆದುಕೊಳ್ಳೋದು, ಯಾವುದೇ ಒಂದು ಶಿಸ್ತು ಇರತಕ್ಕಂಥ ಜೀವನ ಇಲ್ಲದೆ ಇರೋವಂಥದ್ದು ಈ ಒಂದು ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ಗೆ ಕಾರಣ ಆಗ್ತಾ ಹೋಗುತ್ತೆ. ಅಪೌಷ್ಟಿಕತೆ ಇರತಕ್ಕಂಥ ಆಹಾರ, ಯಾಕಂದರೆ ದೇಹದ ಪ್ರತಿಯೊಂದು ಅಂಗಾಂಗಗಳು ಕಾರ್ಯನಿರ್ವಹಿಸಬೇಕಂದ್ರೆ ನೀವು ಸೇವಿಸತಕ್ಕಂಥ ಪೌಷ್ಟಿಕಾಂಶ ಇರೋ ಶುದ್ಧವಾದ ಉತ್ತಮ ಆಹಾರವೇ ಅಲ್ಲಿ
ಆ ಒಂದು ಕೆಲಸವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ. ಇತ್ತೀಚೆಗೆ ನೀವು ತಪ್ಪಿದ ಆಹಾರ ಶೈಲಿ ಮತ್ತು ಆಹಾರ ಪದ್ಧತಿಗಳು, ಪಾಶ್ಚಾತ್ಯ ಅನುಕರಣೆಗಳು ಇವೆಲ್ಲವೂ ನಿಮ್ಮ ಜೀವನದ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನೇ ದೊಡ್ಡದನ್ನಾಗಿ ಸೃಷ್ಟಿಸ್ತಾ ಇದೆ. ಇವುಗಳನ್ನು ನೀವು ಬದಲಾಯಿಸ್ಕೊಳ್ಬೇಕು. ಈ ಒಂದು ಥೈರಾಯ್ಡ್ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ರೋಗಿ ಮೊದಲು ದೇಹ ಶುದ್ಧೀಕರಣ ಅಂದರೆ ವಿರೇಚನವನ್ನು ಮಾಡಿಕೊಳ್ಬೇಕು. ನಂತರ ವಿರೇಚನ ಮಾಡಿದಂಥ ನಿಮ್ಮ ದೇಹವನ್ನು ಶುದ್ಧವಾಗೇ ಕಾಪಾಡಬೇಕಂದ್ರೆ ಶುದ್ಧವಾದ ಆಹಾರ ಪದ್ಧತಿಯನ್ನು ಇಟ್ಕೊಳ್ಬೇಕು. ದಿನದಲ್ಲಿ ಒಂದು ಗಂಟೆಯಾದರೂ ವ್ಯಾಯಾಮಕ್ಕೋಸ್ಕರ, ದೇಹ ದಂಡನೆಗೋಸ್ಕರ ಟೈಮ್ ಕೊಡಬೇಕು ಮತ್ತು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು. ಆದಷ್ಟು ಅದಕ್ಕೆ ಉತ್ತಮ ರೀತಿಯ ನಿದ್ರೆ, ಆಹಾರ, ಯೋಗ ಕೊಟ್ಟು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು. ಇವೆಲ್ಲವನ್ನು ಮಾಡ್ತಾ ನಮ್ಮ ದೇಶೀಯ ವೈದ್ಯ ಪದ್ಧತಿಯ ಸಹಾಯಕ್ಕೆ ಪಡೆದಿದೆ ಅಂದರೆ ಕೇವಲ 3-4 ತಿಂಗಳಲ್ಲಿ ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಹೊರಗೆ ಬಂದ ಮೇಲೆ ಔಷಧಿಯನ್ನು ನಿಲ್ಲಿಸಿ ನಿಮ್ಮ ದೇಹಕ್ಕೆ ಹಿಂಸೆ ಕೊಡ್ತಿದ್ದನ್ನು ಮತ್ತೆ ಮಾಡೋ ಪ್ರಯತ್ನ ಮಾಡಿಬಿಡಿ. ಅದನ್ನು ಎಷ್ಟು ಚೆನ್ನಾಗಿ ಆರೈಕೆ ಮಾಡೋ ಅಭ್ಯಾಸ ಇಟ್ಕೊಳ್ತಿರೋ ಮತ್ತೆ ಅದು ಯಾವತ್ತೂ ತಪ್ಪು ಮಾಡೋದಿಲ್ಲ. ಅದರ ಕಾರ್ಯವನ್ನು ಅದು ಸರಿಯಾಗಿ ನಿಭಾಯಿಸ್ತಾ ಹೋಗುತ್ತೆ. ಇವೆಲ್ಲವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ವೀಕ್ಷಕರೇ ದೀರ್ಘಾವಧಿ ಮಾತ್ರೆಗಳಿಂದ ದೂರ ಇರಬಹುದು. ಇಲ್ಲ ಅಂದರೆ ಮಾತ್ರೆಗಳನ್ನು ತಿಂತಾ ಒಂದು ಸಮಸ್ಯೆಗೆ 10 ಸಮಸ್ಯೆ ಬರೆಸ್ಕೊಳ್ತಿರೋ ವಿನಃ ಆ ಒಂದು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಹೊರಗಾಕೋದು ಕಷ್ಟ ಆಗ್ತದೆ. ಇಷ್ಟೆಲ್ಲ ಮಾಹಿತಿಯನ್ನು ನೀವು ತಿಳಿದು ನೀವು ಅರ್ಥ ಮಾಡ್ಕೊಳ್ತೀರಂತ ಭಾವಿಸ್ತೀನಿ. ನಿಮಗೇನಾದರೂ ಚಿಕಿತ್ಸೆ ಅವಶ್ಯಕತೆ ಇದೆ ಅನಿಸಿದ್ರೆ ಮೊದಲು ನಿಮ್ಮ ಜೀವನ ಶೈಲಿ ಬದಲಾಯಿಸಿ. ಅದರಲ್ಲಾಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಚಿಕಿತ್ಸೆನ ಪಡ್ಕೊಳ್ಬಹುದು. ನೀವು ಚಿಕಿತ್ಸೆಗೋಸ್ಕರ ಬೇಕಾಗಿರೋ ದೂರವಾಣಿ ಸಂಖ್ಯೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಆ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನೀವು ಗುರುತಿಸ್ಕೊಂಡು ಶಾಖೆಗೆ ಭೇಟಿ ಮಾಡಬಹುದು. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.